ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ತುಂಬ ಜನರ ಕನಸು ನಾವೊಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಸ್ವಂತ ಇಂಡಸ್ಟ್ರಿ ಮಾಡಬೇಕು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬೇಕು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕಂತ ತುಂಬ ಜನ ಯುವಕರು ಯೋಚನೆ ಮಾಡ್ತಿರ್ತಾರೆ 2023ನೇ ಇಸ್ವಿಯಲ್ಲಿ ನೀವು ನೋಡೋದಾದ್ರೆ ಎಲ್ಲ ಫೀಲ್ಡಲ್ಲಿ ತುಂಬ ಕಾಂಪಿಟೇಷನ್ ಇದೆ ಹಾಗಾಗಿ ನೀವೇನಾದರೂ ಸ್ಟಾರ್ಟಿಂಗಲ್ಲಿ ಒಂದು ಬಿಸ್ನೆಸ್ ಮಾಡಿಕೊಟ್ರೆ ತುಂಬ ನಿಮಗೆ ಡಿಫಿಕಲ್ಟೀಸ್ ಬರುತ್ತೆ ಬಟ್ ನಾನು ನಿಮಗೆ 2023ರಲ್ಲಿ ನೀವು ಏನಾದರೂ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಸ್ವಂತ ಇಂಡಸ್ಟ್ರಿ ಓಪನ್ ಮಾಡಬೇಕು ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬೇಕಂತಾದರೆ ಇವತ್ತು ನಾನು ನಿಮಗೊಂದು ಬೆಸ್ಟ್ ಇಂಡಸ್ಟ್ರಿ ಬಗ್ಗೆ ತಿಳಿಸ್ಕೊಡ್ತೀನಿ ಬೆಸ್ಟ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದೇ ಬಂದುಬಿಟ್ಟು ಎಲ್ ಇ ಡಿ ಬಿಸ್ನೆಸ್ ಅಂತ ಹೇಳ್ಬೋದು ನೀವು ಎಲ್ ಇ ಡಿ ಬಲ್ಬನ್ನು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಸ್ಟಾರ್ಟಪ್ ಮಾಡ್ಬೋದು ಕಡಿಮೆ ಬಜೆಟಲ್ಲಿ ನೀವು ಶುರು ಮಾಡಿ ತಿಂಗಳಿಗೆ ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು ಯಾವ ರೀತಿ ಲಕ್ಷ ಮಾಡ್ಬೋದು ಎಷ್ಟು ಸ್ಕೋಪ್ ಇದೆ ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ಒಬ್ಬರಿದ್ರು ಕೂಡ ಇದರಲ್ಲಿ ನೀವು 54,000 ರೂಪಾಯಿ ತಿಂಗಳಿಗೆ ಮಾಡ್ಬೋದು ಸೊ ಇಬ್ಬರೇ ಏನಾದರೂ ಇದ್ರೆ ನಿಮ್ಮ ಮನೆಯಲ್ಲಿ ನೀವು ಇದರಲ್ಲಿ 1,08,000 ರೂಪಾಯಿ ಮಾಡ್ಬೋದು ಸೊ ನಿಮಗೆ ವಿತ್ ಕ್ಯಾಲ್ಕುಲೇಷನ್ ನಿಮಗೆ ಯಾವ ರೀತಿ ತಿಳಿಸ್ಕೊಡ್ತೀನಿ ಜೊತೆಗೆ ಇದು ಬೈ ಬ್ಯಾಕ್ ಬಿಸ್ನೆಸ್ ಅಂತ ಹೇಳ್ಬೋದು ಸೊ ಎಲ್ ಇ ಡಿ ಬಲ್ಬ್ನ ಸ್ಕೋಪ್ ಬಂದ್ಬಿಟ್ಟು ಇವಾಗ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಸೊ ಮೊದಲಿರುವಂಥ ಎಲ್ಲ ಬಲ್ಬ್ ಈಗ ರೀಪ್ಲೇಸ್ ಆಗಿ ಎಲ್ ಇ ಡಿ ಬಲ್ಬನ್ನು ಯೂಸ್ ಮಾಡ್ತಿದ್ರೆ ಜೊತೆಗೆ ಇದರ ಸ್ಕೋಪು ಯಾವತ್ತು ಎಂಡ್ ಆಗಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ಈ ಬಿಸ್ನೆಸ್ ಅಲ್ಲಿ ನೀವು ಯಾವ ರೀತಿ ಪ್ರಾಫಿಟ್ ತಗೋಬಹುದು ಸೊ ಯಾವ ರೀತಿ ಶುರು ಮಾಡಬಹುದು ಎಲ್ಲ ಡೀಟೇಲ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಮೊದಲಾಗಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮೊದಲೇದಾಗಿ ಈ ಎಲ್ ಇ ಡಿ ಬಿಸ್ನೆಸ್ ಮಾಡೋಕೆ ನಿಮಗೆ ಯಾವುದೇ ರೀತಿಯಲ್ಲಿ ನಾಲೆಜ್ ಬೇಕಾಗಿಲ್ಲ ನಿಮಗೆ ನಾಲೆಜ್ ಇದ್ರೆ ಮಾತ್ರ ಇದನ್ನು ಶುರು ಮಾಡಬಹುದು ಆ ರೀತಿ ಏನು ಯೋಚನೆ ಮಾಡಬೇಡಿ ಕಾಮನ್ ಮ್ಯಾನ್ ಕೂಡ ಇದನ್ನು ಮಾಡಬಹುದು ಏನಕ್ಕಂದ್ರೆ ವೆರಿ ಸಿಂಪಲ್ ಬಿಸ್ನೆಸ್ ಅಂತ ಹೇಳ್ಬೋದು ಯಾವ ರೀತಿ ಚಾಲೆಂಜಿಂಗ್ ಬಿಸ್ನೆಸ್ ಅಲ್ಲ ಜೊತೆಗೆ ಟೋಟಲಿ ಬೈ ಬ್ಯಾಕ್ ಬಿಸ್ನೆಸ್ ಫ್ರೆಂಡ್ಸ್ ನಾನು ಏನು ವಿಡಿಯೋ ತಿಳಿಸ್ಕೊಡ್ತೀನಿ ಇದು ಬಂದ್ಬಿಟ್ಟು ನಿಮಗೆ ಬೈ ಬ್ಯಾಕ್ ಬಿಸ್ನೆಸ್ ಅದ್ರ ನೀವು ಏನಿಲ್ಲಿ ಎಲ್ ಡಿ ಬಲ್ಬ್ ಮನೇಲಿ ಕುತ್ಕೊಂಡು ಮಾಡ್ತೀರಿ ಅದನ್ನ ಕಂಪನಿಯವರು ಬೈ ಬ್ಯಾಕ್ ಮಾಡ್ತಾರೆ ಎಲ್ಲದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದೆ ಅವರು ಖಂಡಿತವಾಗಿ ಈ ಬಿಸ್ನೆಸ್ ಅನ್ನು ಶುರು ಮಾಡಬಹುದು ಫ್ರೆಂಡ್ಸ್ ಈ ಬಿಸ್ನೆಸ್ ಅನ್ನು ಶುರು ಮಾಡ್ಕೊಂತ ಮೊದಲು ಈ ಎಲ್ ಇ ಡಿ ಬಿಸ್ನೆಸ್ ನ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಎಲ್ ಇ ಡಿ ಬಲ್ಬ್ ಬಂದ್ಮೇಲೆ ಸಿ ಎಫ್ ಎಲ್ ಇರ್ಬೋದು ಟ್ಯೂಬ್ ಲೈಟ್ಸ್ ಇರ್ಬೋದು ಓಲ್ಡ್ ಮಾಡೆಲ್ ಬಲ್ಬ್ ಇರ್ಬೋದು ಎಲ್ಲ ಕೂಡ ರೀಪ್ಲೇಸ್ ಆಗಿದೆ ಅಂತ ಹೇಳ್ಬೋದು ಎಲ್ ಇ ಡಿ ಬಲ್ಬ್ ಬಂದ್ಬಿಟ್ಟು ಲೋ ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಸಿಟಿ ತುಂಬಾ ಕಡಿಮೆ ಪವರ್ ಕನ್ಸಂಪ್ಷನ್ ಅಂತ ಹೇಳ್ಬೋದು ಜೊತೆಗೆ ಪ್ರಾಫಿಟಬಲ್ ಬಿಸ್ನೆಸ್ ಸ್ಪೆಷಲ್ ಆಗಿ 2023ರಲ್ಲಿ ಇನ್ ಫ್ಯೂಚರ್ ಅಲ್ಲಿ ಹೆವಿ ಪ್ರಾಫಿಟ್ ಇರುವಂತಹ ಬಿಸ್ನೆಸ್ ಅಂತ ಹೇಳ್ಬೋದು ಜೊತೆಗೆ ನಿಮಗೆ ಕ್ಯಾಪಿಟಲ್ ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಫ್ರೆಂಡ್ಸ್ ಈ ಬಿಸ್ನೆಸ್ ಅಪರ್ಚುನಿಟಿಯನ್ನು ನಿಮಗೆ ಸ್ಕಿಲ್ ಇಂಡಿಯಾ ಅನ್ನೋ ಕಂಪನಿ ಕೊಡ್ತಿದೆ ಈ ಕಂಪನಿ ಅಂಡರ್ಲಿ ಈ ಬಿಸ್ನೆಸ್ ಅನ್ನು ಶುರು ಮಾಡಿದ್ರೆ ನಿಮಗೆ ಬೈ ಬ್ಯಾಕ್ ಕೂಡ ಆಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಈ ಬಿಸ್ನೆಸ್ ಅನ್ನು ಯಾವ ರೀತಿ ಶುರು ಮಾಡಬೇಕು ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮಗೆ ಈ ಕಂಪನಿಯವರು ಕೊಡ್ತಾರೆ ಬಿಕಾಸ್ ಮೊದಲಾಗಿ ಇದರಲ್ಲಿ ನಿಮಗೆ ಪ್ರಾಫಿಟ್ ಮಾರ್ಜಿನ್ ನಾನು ನಿಮ್ಗೆ ಹೇಳಿದೆ ಒಬ್ಬರಾದ್ರೆ 54,000 ರೂಪಾಯಿ ಇಬ್ಬರಾದ್ರೆ 1,08,000 ರೂಪಾಯಿ ನೀವು ಪರ್ ಮಂತ್ ಸಂಪಾದನೆ ಮಾಡಬಹುದು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಅಂತ ಹೇಳಿದೆ ಅದು ಯಾವ ರೀತಿ ಕ್ಯಾಲ್ಕುಲೇಷನ್ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಗೈಸ್ ನೋಡ್ಬೇಕಂದ್ರೆ ನಿಮಗೆ ಒಂದು ಪರ್ ಬಲ್ಬ್ ನಿಮಗೆ ಕಾಸ್ಟ್ ಬಂದ್ಬಿಟ್ಟು 30 ರೂಪಾಯಿ ನೀವು ಒಂದು ಬಲ್ಬನ್ನು ಮಾಡಬಹುದು ಒಂದು ದಿನಕ್ಕೆ 50-60 ಬಲ್ಬನ್ನು ಪರ್ ಡೇ 1% ಮ್ಯಾನುಫ್ಯಾಕ್ಚರ್ ಮಾಡಬಹುದು ಸೊ ಗೈಸ್ ಇಲ್ಲಿ ನಾವು ಇಲ್ಲಿ ಪರ್ ಡೇ ಇನ್ಕಮ್ ಅನ್ನ ನೋಡೋದಾದ್ರೆ ನಿಮಗೆ 60×30 ಮಾಡಿದ್ರೆ 1,800 ರೂಪಾಯಿ ಪರ್ ಪರ್ಸನ್ ಒಬ್ಬ ಪರ್ಸನ್ ಒಂದು ದಿನಕ್ಕೆ ಇನ್ಕಮ್ ತೆಗಿಬಹುದು ಅದನ್ನ ತಿಂಗಳಿಗೆ ಕ್ಯಾಲ್ಕುಲೇಷನ್ ಮಾಡೋದಾದ್ರೆ ಮಂತ್ಲಿ ಆದ್ರೆ 1,800×30 ಮಾಡಿದ್ರೆ 54,000 ರೂಪಾಯಿ 1% ಒಂದ್ ಮಂತ್ ಗೆ ಮಾಡಬಹುದು ಅದೇ ರೀತಿ ನೀವು ಇಬ್ಬರಿದ್ರೆ 1,00,000ಕ್ಕಿಂತ ಜಾಸ್ತಿ ರೂಪಾಯಿ ಪರ್ ಮಂತ್ ನೀವು ಸಂಪಾದನೆ ಮಾಡಬಹುದು ಜೊತೆಗೆ ಇದು ಬೈ ಬ್ಯಾಕ್ ಬಿಸ್ನೆಸ್ ಅಂತ ಹೇಳ್ಬೋದು ಅದನ್ನ ನೀವು ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ ಅದನ್ನ ಈ ಕಂಪನಿ ಅವರು ವಾಪಸ್ ತಗೊಳ್ತಾರೆ ಗೈಸ್ ಇನ್ನ ನೀವು ಕೇಳ್ಬೋದು ಇದಕ್ಕೆ ರಾ ಮೆಟೀರಿಯಲ್ಸ್ ಏನೆಲ್ಲ ಬೇಕಂತ ಅಂದ್ರೆ ಯಾವ್ದೆಲ್ಲ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಬಟ್ ಎಲ್ಲವನ್ನ ಈ ಕಂಪನಿ ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ ಸೊ ಆ ವಿಷಯ ನೀವು ಟೆನ್ಷನ್ ಮಾಡೋಕ್ಕಾಗುತ್ತಿಲ್ಲ ಇನ್ನು ರಾ ಮೆಟೀರಿಯಲ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ನಿಮ್ಗೆ ಇದಕ್ಕೆ ಪಂಚಿಂಗ್ ಮೆಷಿನ್ ಬೇಕಾಗುತ್ತೆ ಸೋಲ್ಡರಿಂಗ್ ಮೆಷಿನ್ ಬೇಕಾಗುತ್ತೆ ಐರನ್ ಬೇಕಾಗುತ್ತೆ ಸ್ಟ್ಯಾಂಡ್ ಬೇಕಾಗುತ್ತೆ ಎಲ್ ಇ ಡಿ ಚಿಪ್ಸ್ ಬೇಕಾಗುತ್ತೆ ಕೆಪಾಸಿಟರ್ಸ್ ಬೇಕಾಗುತ್ತೆ ಟ್ರಾನ್ಸಿಟರ್ಸ್ ಬೇಕಾಗುತ್ತೆ ಕಟರ್ ಬೇಕಾಗುತ್ತೆ ಚೆಕಿಂಗ್ ಬೋರ್ಡ್ ಪ್ಲಾಸ್ಟಿಕ್ ಬಾಡಿ ಕನೆಕ್ಟಿಂಗ್ ವೈರ್ಸ್ ಹೀಟ್ ಸಿಂಕ್ ಡಿವೈಸ್ ಹೈ ಸ್ಪೀಡ್ ಎಲ್ ಇ ಡಿ ಮೌಂಟಿಂಗ್ ಮೆಷಿನ್ ಹಾಗೆ ಪ್ಯಾಕಿಂಗ್ ಮೆಟೀರಿಯಲ್ಸ್ ಬೇಕಾಗುತ್ತೆ ಇದೆಲ್ಲವನ್ನ ಸ್ಕಿಲ್ ಇಂಡಿಯಾ ಕಂಪನಿ ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ಬೋದು ಕಂಪನಿ ಅಗ್ರಿಮೆಂಟ್ ನಿಮ್ ಜೊತೆ ಬಂದ್ಬಿಟ್ಟು 10-10 ಇಯರ್ ಇರುತ್ತೆ ಇದು ಬೇಕಿದ್ರೆ ಜಾಸ್ತಿ ಕಡಿಮೆ ಮಾಡಬಹುದು ಫ್ರೆಂಡ್ಸ್ ಇದಕ್ಕಿಂತ ಜಾಗ ಎಷ್ಟು ಬೇಕಾಗುತ್ತೆ ಅಂತ ಕೇಳ್ಬೋದು ಇದಕ್ಕೆ ಜಾಸ್ತಿ ಜಾಗ ಏನು ಬೇಕಾಗಿಲ್ಲ ಸೊ ಕೇವಲ 100 ಸ್ಕ್ವೇರ್ ಫೀಟ್ ಜಾಗ ಇದ್ರೆ ಸಾಕು ಈ ಬಿಸ್ನೆಸ್ ನೀವು ಮನೇಲೆ ಕೂತ್ಕೊಂಡು ಶುರು ಮಾಡಬಹುದು ಇನ್ನು ಇದಕ್ಕೆ ತುಂಬಾ ಜನ ಕೇಳ್ಬೋದು ರಿಜಿಸ್ಟ್ರೇಷನ್ ಮತ್ತೆ ಲೈಸೆನ್ಸ್ ಯಾವ್ದೆಲ್ಲ ಬೇಕಾಗುತ್ತೆ ಅಂತ ಇದಕ್ಕೆ ನಿಮಗೆ ಕಂಪನಿ ರಿಜಿಸ್ಟ್ರೇಷನ್ ಆಗಿ ಮಾಡಬೇಕಾಗುತ್ತೆ ಜಿ ಎಸ್ ಟಿ ಸರ್ಟಿಫಿಕೇಟ್ ಫ್ರಮ್ ಟ್ಯಾಕ್ಸ್ ಸರ್ವಿಸಸ್ ಪೊಲ್ಯೂಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಪೊಲ್ಯೂಷನ್ ಬೋರ್ಡ್ ಇದ್ ಕಡೆಯಿಂದ ಹಾಗೆ MSME ರಿಜಿಸ್ಟ್ರೇಷನ್ ಆಗಬೇಕು ಟ್ರೇಡ್ ಲೈಸೆನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಬಟ್ ಇದೆಲ್ಲ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದಕ್ಕೆ ಬೇಕಾಗುತ್ತೆ ಇದನ್ನ ನೀವು ಶುರು ಮಾಡ್ಬೇಕಂದ್ರೆ ಜೊತೆಗೆ ಇದು ಬೈ ಬ್ಯಾಕ್ ಬಿಸ್ನೆಸ್ ಆದ್ರಿಂದ ಇದನ್ನ ಈಗ ಮಾಡಬಹುದು ಆದ್ರೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ತಿಳಿಸ್ಕೊಡ್ತೀನಿ ಸೊ ಬೈ ಬ್ಯಾಕ್ ಬಿಸ್ನೆಸ್ ಆದ್ರಿಂದ ನೀವು ಇಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಕಂಪನಿ ಜೊತೆ ನೀವು ಡೀಲ್ ಮಾಡುವಾಗ ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ಸರಿಯಾಗಿ ಕರೆಕ್ಟ್ ಆಗಿ ನೋಡ್ಕೊಂಡು
ನಂತರ ಅಗ್ರಿಮೆಂಟ್ ಮಾಡಬೇಕಾಗುತ್ತೆ. ಏನಕ್ಕೆಂದ್ರೆ ಬೈ ಬ್ಯಾಕ್ ಬಿಸ್ನೆಸ್ ನಲ್ಲಿ ತುಂಬಾ ಕಡೆ ಮೋಸ ಕೂಡ ಆಗುತ್ತೆ, ಅದರಲ್ಲಿ ಸ್ವಲ್ಪ ಹುಷಾರಾಗಿ ಬೇಕಾಗುತ್ತೆ. ಅಗ್ರಿಮೆಂಟ್ ಮಾಡುವಾಗ ಎಲ್ಲವೂ ಕೂಡ ಖುದ್ದಾಗಿ ಅವ್ರ ಆಫೀಸ್ ಅನ್ನ ನೀವು ಭೇಟಿಯಾಗಿ ಖುದ್ದಾಗಿ ಎಲ್ಲವನ್ನು ಚೆಕ್ ಮಾಡಿಬಿಟ್ಟು ನೀವು ಮಾಡಬೇಕಾಗುತ್ತೆ. ಜೊತೆಗೆ ಸೊ ನಿಮ್ಗೆ ಏನಾದರೂ ಇದರಲ್ಲಿ ಮೋಸ ಆದ್ರೆ, ಬೈ ಬ್ಯಾಕ್ ಬಿಸ್ನೆಸ್ ಅಲ್ಲಿ ಏನಾದ್ರು ಮೋಸ ಆದ್ರೆ, ಅದಕ್ಕೆ ನಮ್ಮ ಚಾನಲ್ ಹೊಣೆ ಆಗಿರುವುದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಸೊ ಕಂಪನಿಯವ್ರು ಏನ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಅದನ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಇನ್ ಏನಿದ್ರು ನಿಮಗೆ ಮತ್ತೆ ಕಂಪನಿಯವ್ರಿಗೆ ಬಿಟ್ಟಿರುವಂತದ್ದು. ಅದರಿಂದ ಅಗ್ರಿಮೆಂಟ್ ಮಾಡುವಾಗ, ಬಿಸ್ನೆಸ್ ಅನ್ನು ಶುರು ಮಾಡುವಾಗ ನೀವು ತುಂಬಾ ಯೋಚನೆ ಮಾಡಿ ಅಗ್ರಿಮೆಂಟ್ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಈ ಬಿಸ್ನೆಸ್ ಅನ್ನು ಶುರು ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇನ್ನ ಈ ಕಂಪನಿಯ ಎಲ್ಲ ಡೀಟೇಲ್ಸ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಿದ್ದೀನಿ, ಸೊ ಅಲ್ಲಿ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಫ್ರೆಂಡ್ಸ್, ಈ ಬಿಸ್ನೆಸ್ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹೆಚ್ಚಿನ ಬಿಸ್ನೆಸ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್.